ಇಬಿಎ ನಲ್ಲಿ 2019 ಕ್ವಶನ್ ಪೇಪರ್ ಇಲ್ವಾ ಅದು ಇದೆಯಾ ನನ್ನ ಕರ್ಮಕ್ಕೆ ಅದರಲ್ಲಿ ಇಲ್ಲ ಇರ್ಲಿ ಒಳ್ಳೇದಾಯ್ತು 18 ಅಲ್ಲಿ ಒಂದು ಕ್ವಶನ್ ಇದೆ ಓದ್ಬಿಡ್ತೀನಿ ನೋಡ್ಕೊಳ್ಳಿ ದ ಫಾಲೋಯಿಂಗ್ ಟ್ರಾನ್ಸಾಕ್ಷನ್ ರಿಲೇಟ್ ಟು ಸ್ವರೂಪ್ ಟ್ರೇಡರ್ಸ್ ಡ್ಯೂರಿಂಗ್ ದ ಮಂತ್ ಆಫ್ ಜಾನ್ವರಿ 17 ಬಿಸ್ನೆಸ್ ಸ್ಟಾರ್ಟೆಡ್ ವಿತ್ ಕ್ಯಾಶ್ 1 lakh ಓಪನಿಂಗ್ ಸ್ಟಾಕ್ ಓಪನ್ಡ್ ಬ್ಯಾಂಕ್ ಅಕೌಂಟ್ ವಿತ್ ಎಸ್ಬಿಐ ಪರ್ಚೇಸ್ ಗೂಡ್ಸ್ ಫಾರ್ ಕ್ಯಾಶ್ ಸೋಲ್ಡ್ ಗೂಡ್ಸ್ ಟು ಸುಮಾ ಗೂಡ್ಸ್ ರಿಟರ್ನ್ ಫ್ರಮ್ ಸುಮಾ ಕ್ಯಾಶ್ ರಿಸೀವ್ಡ್ ಫ್ರಮ್ ಸುಮಾ 1750 ಇನ್ ಫುಲ್ ಸೆಟಲ್ಮೆಂಟ್ ಆಫ್ ಅವರ್ ಅಕೌಂಟ್ ಪೇಡ್ ಸ್ಯಾಲರೀಸ್ ಸ್ಟೇಷನರಿ ಪೇಡ್ ರೆಂಟ್ ಬೈ ಚೆಕ್ ಡ್ರಾ ಫಾರ್ ಪರ್ಸನಲ್ ಯೂಸ್ ಪರ್ಚೇಸ್ ಫರ್ನಿಚರ್ ಕ್ರೆಡಿಟ್ ಫ್ರಮ್ ಸಿದ್ದೇಶ್ವರ ಸ್ಟೀಲ್ಸ್ ಸ್ಯಾಲರಿ ಔಟ್ಸ್ಟ್ಯಾಂಡ್ ಈಗ ಒಂದೇ ಹೇಳೋಣ ಎಕ್ಸ್ಪ್ಲೈನ್ ಮಾಡ್ತೀನಿ ಕ್ಲೀನ್ ಆಗಿ ಕೇಳಿಸ್ಕೊಡಿ ಒಂದಕ್ಕೆ ನಾಲ್ಕು ಎಕ್ಸಾಂಪಲ್ ಕೊಟ್ಟು ಹೇಳಿಸ್ಕೊಡ್ತೀನಿ ಹೇಳ್ತೀನಿ ಯಾಕೆ ಅಂದ್ರೆ ಈ ತರ ಟ್ವಿಸ್ಟ್ ಮಾಡಬಹುದು ಚಾನ್ಸಸ್ ಇರುತ್ತೆ ಈಗ ಫಸ್ಟ್ ಕಮೆಂಟ್ ಬಿಸ್ನೆಸ್ ಸ್ಟಾರ್ಟೆಡ್ ವಿತ್ ಕ್ಯಾಶ್ ಅಂತ ಹೇಳಿದಾನೆ ಕ್ಲಿಯರ್ ಆಗಿದೆ ಕ್ಯಾಶ್ ಬರ್ತಾ ಇದೆ ಬಿಸ್ನೆಸ್ ಗೆ ನಾವೆಲ್ಲ ಬಿಸ್ನೆಸ್ ನಮ್ಗೇನ್ ಬರ್ತಾ ಇದೆ ದುಡ್ಡು ಬರ್ತಾ ಇದೆ ಕ್ಯಾಶ್ ಬರ್ತಾ ಇದೆ ಯಾರು ಕೊಡ್ತಾ ಇದ್ದಾರೆ ಸ್ವರೂಪ್ ಕೊಡ್ತಾರೆ ಯಾವ ಮುಖಾಂತರ ಬರ್ತಾ ಇದೆ ಕ್ಯಾಪಿಟಲ್ ಅದಕ್ಕೆ ಸ್ವರೂಪ್ ಕ್ಯಾಪಿಟಲ್ ಅಕೌಂಟ್ ಸೊ ಕ್ಯಾಶ್ ಅಕೌಂಟ್ ಬಿಟ್ಟು ಸ್ವರೂಪ್ ಕ್ಯಾಪಿಟಲ್ ಅಕೌಂಟ್ ಅಥವಾ ಕ್ಯಾಪಿಟಲ್ ಅಕೌಂಟ್ ಸ್ವರೂಪ್ ಓಕೆನಾ ಎರಡನೇದು ಓಪನ್ ಬ್ಯಾಂಕ್ ಅಕೌಂಟ್ ವಿತ್ ಎಸ್ಬಿಐ ದುಡ್ಡು ಡೆಪಾಸಿಟ್ ಮಾಡಿದೀವಿ ಓಕೆನಾ ಡೆಪಾಸಿಟ್ ಮಾಡಿದ್ರೇನೆ ಅಕೌಂಟ್ ಓಪನ್ ಮಾಡೋದು ಕರೆಕ್ಟಾ ದುಡ್ಡು ಬರುತ್ತಾ ಹೋಗುತ್ತಾ ಅವಾಗ ದುಡ್ಡು ಹೋಗುತ್ತೆ ಯಾರು ರಿಸೀವ್ ಮಾಡ್ತಾ ಇದ್ರೆ ಎಸ್ಬಿಐ ಬ್ಯಾಂಕ್ ಎಸ್ಬಿಐ ಬ್ಯಾಂಕ್ ಅಕೌಂಟ್ ಬಿಟ್ಟು ಕ್ಯಾಶ್ ಅಕೌಂಟ್ ಅಮೌಂಟ್ 5000 ಮಾಡಿದ್ವಿ ಪರ್ಚೇಸ್ ಗೂಡ್ಸ್ ಫಾರ್ ಕ್ಯಾಶ್ ನಾನು ಅವಾಗ ಹೇಳಿದ್ದೀನಿ ಪರ್ಚೇಸ್ ಮಾಡಿದ್ರೆ ಡೆಬಿಟ್ ಏನೆಂಟ್ರಿ ಬರುತ್ತೆ ಪರ್ಚೇಸ್ ಮಾಡಿದ್ರೆ ಫಸ್ಟ್ ಡೆಬಿಟ್ ಎಂಟ್ರಿ ಏನ್ ಬರುತ್ತೆ ಪರ್ಚೇಸ್ ಅಕೌಂಟ್ ಒಂದೊಂದು ಅರ್ಧ ಗಂಟೆ ಯೋಚನೆ ಮಾಡೋದಲ್ಲ ಪಟ್ ಅಂತ ಹೇಳ್ಬೇಕು ಪರ್ಚೇಸ್ ಅಕೌಂಟ್ ಡೆಬಿಟ್ ಕ್ಯಾಶ್ ಅಕೌಂಟ್ ಯಾಕೆ ಅಂದ್ರೆ ಕ್ಯಾಶ್ ಅಲ್ಲಿ ಪರ್ಚೇಸ್ ಮಾಡುದು ಅದೇ ಪರ್ಚೇಸ್ ಗೂಡ್ಸ್ ಫ್ರಮ್ ರಮೇಶ್ ಅಂತ ಹೇಳಿದ್ದ ಆಗ ಪರ್ಚೇಸ್ ಅಕೌಂಟ್ ಬಿಟ್ಟು ರಮೇಶ್ ಅಕೌಂಟ್ ಅರ್ಥ ಆಗ್ತಿದ್ಯಾ ನೆಕ್ಸ್ಟ್ ಸೋಲ್ಡ್ ಗೂಡ್ಸ್ ಟು ಸುಮಾ ಇಲ್ಲಿ ಸೋಲ್ಡ್ ಗೂಡ್ಸ್ ಫಾರ್ ಕ್ಯಾಶ್ ಅಂತ ಇದ್ರೆ ಕ್ಯಾಶ್ ಅಕೌಂಟ್ ಬಿಟ್ಟು ಸೇಲ್ಸ್ ಅಕೌಂಟ್ ಕ್ಯಾಶ್ ಬರ್ತಾ ಇದೆ ಗೂಡ್ಸ್ ಹೋಗ್ತಾ ಇದೆ ಸೇಲ್ಸ್ ಅಂತ ಹೇಳಿ ಆದ್ರೆ ನಾವು ಗೂಡ್ಸ್ ನ ಸೇಲ್ ಮಾಡಿದೀವಿ ಕ್ಯಾಶ್ ಅಲ್ಲ ಯಾರಿಗೆ ಸುಮಾಗೆ ನಾಳೆ ನಾಳೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಅದಕ್ಕೆ ಸುಮಾ ಅಕೌಂಟ್ ಬಿಟ್ಟು ಸೇಲ್ಸ್ ಅಕೌಂಟ್ ಸೇಲ್ಸ್ ರಿಟರ್ನ್ ಆರ್ ರಿಟರ್ನ್ ಗೂಡ್ಸ್ ರಿಟರ್ನ್ ಫ್ರಮ್ ಸುಮಾ ನಾವು ಯಾರಿಗೆ ಸೇಲ್ ಮಾಡಿದ್ವಿ ಸುಮಾಗ್ ಮಾಡಿದ್ವಿ ಅವಳೇನ್ ಮಾಡಿದ್ದಾಳೆ 20,000 ಗೂಡ್ಸ್ ಅಲ್ಲಿ 2,000 ಗೂಡ್ಸ್ ಕ್ಯಾಶ್ ಮಾಕ್ ಹೋಗ್ತು ನಮಗ್ ವಾಪಸ್ ಮಾಡಿದ್ದಾಳೆ ಯಾಕೆ ಅಂದ್ರೆ ಡ್ಯಾಮೇಜ್ ಇದೆ ಹಾಗಾದ್ರೆ ಯಾರು ಕಳಿಸ್ತಾ ಇದ್ವಿ ಗೂಡ್ಸ್ ಅದು ಸುಮಾ ಇಂದ ಬರ್ತಾ ಇದೆ ಸೊ ಸೇಲ್ಸ್ ಕ್ರೆಡಿಟ್ ಮಾಡಿದ್ವಿ ಸೇಲ್ಸ್ ರಿಟರ್ನ್ ಅಕೌಂಟ್ ಬಿಟ್ಟು ಸುಮಾ ಅಕೌಂಟ್ ಅರ್ಥ ಆಗ್ತಿದ್ಯಾ ಸಿ ಇದೆ ಸುಮಾ ಅಕೌಂಟ್ ಬಿಟ್ಟು ಸೇಲ್ಸ್ ಅಕೌಂಟ್ ನ ರಿವರ್ಸ್ ಮಾಡಿ ಸಿನ್ಸ್ ರಿಟರ್ನ್ ಆಗಿರೋದ್ರಿಂದ ಸೇಲ್ಸ್ ಅಲ್ಲಿ ಸೇಲ್ಸ್ ರಿಟರ್ನ್ ಅಂತ ಬರೀರಿ ಅಷ್ಟೇ ಏನೇನಿಲ್ಲ ನೆಕ್ಸ್ಟ್ ಕ್ಯಾಶ್ ರಿಸೀವ್ ಫ್ರಮ್ ಸುಮಾ 17,500 ಇನ್ ಫುಲ್ ಸೆಟಲ್ಮೆಂಟ್ ಆಫ್ ಅಕೌಂಟ್ ನೋಡಿ ಒಂದ್ ನಿಮಿಷ ಎಲ್ಲರೂ ಇಲ್ಲಿ 20,000 ಸೇಲ್ ಮಾಡಿದ್ವಿ ಸುಮಾಗೆ ಅದರಲ್ಲಿ 2,000 ಗೂಡ್ಸ್ ರಿಟರ್ನ್ ಆಗಿತ್ತು ಅಲ್ಲಿಗೆ ನಮಗೆ ಸುಮಾ ಇಂದ ಎಷ್ಟು ದುಡ್ಡು ಬರಬೇಕು 18,000 ದುಡ್ಡು ಬರಬೇಕು ಆದ್ರೆ ಎಷ್ಟು ಬಂದ್ಬಿಟ್ಟಿದೆ ಆಲ್ರೆಡಿ ಅವಳು ನಾವೇ ಹೇಳಿದ್ದೀವಿ ನೋಡಮ್ಮ 18,000 ಕೊಡ್ಬೇಕು 17,500 ಕೊಟ್ಬಿಡು ಸಾಕು ಅಂತ ಹೇಳಿದ್ವಿ ಇನ್ ಮಿಕ್ಕಿದ ಏನು ಕೊಡಕ್ ಹೋಗ್ಬೇಡ ಹಾಗಾದ್ರೆ ನಾವು 500 ಏನ್ ಕೊಟ್ಟಿದ್ವಿ 500 ಡಿಸ್ಕೌಂಟ್ ಕೊಟ್ಟಿದ್ವಿ ಸೊ ಅದಕ್ಕೋಸ್ಕರ ಕ್ಯಾಶ್ ಅಕೌಂಟ್ ಡೆಬಿಟ್ 17,500 ಬರ್ತಾ ಇದೆ 500 ಡಿಸ್ಕೌಂಟ್ ಬಿಟ್ಕೊಟ್ಟಿರೋದ್ರಿಂದ ನಮಗ್ ಲಾಸ್ ಆಗ್ತಾ ಇದೆ ಅದು ಇಂಡೈರೆಕ್ಟ್ ಲಾಸ್ ಆಗುತ್ತೆ ಟು ಸುಮಾ ಅಕೌಂಟ್ 18,000 ಕೊಡಬೇಕಾಗಿತ್ತು ಕ್ಯಾಶ್ 17,500 ಕೊಟ್ಟವಳೆ 500 ಡಿಸ್ಕೌಂಟ್ ಕೊಟ್ಟು ನೆಕ್ಸ್ಟ್ ಸ್ಟೇಷನರಿ ಪರ್ಚೇಸ್ ಆರ್ ಪೇಡ್ ಫಾರ್ ಸ್ಟೇಷನರಿ ಅಂತ ಹೇಳಿದ್ದಾರೆ ಪೇಡ್ ಸ್ಟೇಷನರಿ ಅಂದ್ರೆ ಏನು ಎಕ್ಸ್ಪೆನ್ಸಸ್ ಸ್ಟೇಷನರಿ ಅಕೌಂಟ್ ಬಿಟ್ಟು ಕ್ಯಾಶ್ ಅಕೌಂಟ್ ನೆಕ್ಸ್ಟ್ ರೆಂಟ್ ಪೇಡ್ ಬೈ ಚೆಕ್ ಅಂತ ಇದೆ ಪೇಡ್ ರೆಂಟ್ ಬೈ ಚೆಕ್ ಚೆಕ್ ಅಲ್ಲಿ ಕೊಟ್ಟಿದೀವಿ ಅಂದ್ರೆ ಬ್ಯಾಂಕ್ ಹೋಗ್ತಾ ಇದೆ ಅದಕ್ಕೆ ರೆಂಟ್ ಅಕೌಂಟ್ ಬಿಟ್ಟು ಬ್ಯಾಂಕ್ ಅಕೌಂಟ್ ನೆಕ್ಸ್ಟ್ ಡ್ರೀವ್ ಫಾರ್ ಪರ್ಸನಲ್ ಯೂಸ್ ನೋಡಿ ಬಿಸ್ನೆಸ್ ಅಲ್ಲಿ ನಾವು ಕ್ಯಾಪಿಟಲ್ ಹಾಕಿದೀವಿ ಅದಕ್ಕೆ ಕ್ಯಾಶ್ ಅಕೌಂಟ್ ಬಿಟ್ಟು ಸ್ವರೂಪ್ ಕ್ಯಾಪಿಟಲ್ ಅಕೌಂಟ್ ಬಂತು ಆ ದುಡ್ಡಲ್ಲಿ ಅರ್ಜೆಂಟ್ ಇತ್ತು ಏನೋ ಒಂದು ಪರ್ಸನಲ್ ಪರ್ಪಸ್ ಗೆ ಅಂತ ಒಂದು 3,000 ಬಿಸ್ನೆಸ್ ಇಂದ ತಗೊಂಡ್ವಿ ಅದನ್ನ ನಾವೇನಂತ ಕರಿತೀವಿ ಡ್ರಾಯಿಂಗ್ಸ್ ಅಂತ ಕರಿತೀವಿ ಅದಕ್ಕೆ ಡ್ರಾಯಿಂಗ್ಸ್ ಅಕೌಂಟ್ ಡೆಬಿಟ್ ಕ್ಯಾಶ್ ಅಕೌಂಟ್ ಕ್ಯಾಶ್ ಹೋಗ್ತಾ ಇದೆ ಡ್ರಾಯಿಂಗ್ಸ್ ಸ್ವರೂಪ್ಸ್ ಡ್ರಾಯಿಂಗ್ಸ್ ಅಂತ ಬೇಕಾದ್ರೂ ಬರೀಬಹುದು ಏನಂತ ಬರೀಬಹುದು ಸ್ವರೂಪ್ಸ್ ಡ್ರಾಯಿಂಗ್ಸ್ ನೆಕ್ಸ್ಟ್ ಫರ್ನಿಚರ್ ಪರ್ಚೇಸ್ ಆನ್ ಕ್ರೆಡಿಟ್ ಫ್ರಮ್ ಸಿದ್ದೇಶ್ವರ ಸ್ಟೀಲ್ಸ್ ಅಂತ ಹೇಳ್ತಾ ಇದ್ದಾರೆ
ಪರ್ಚೇಸ್ ಮಾಡಿದೀವಿ, ಆದ್ರೆ ಗೂಡ್ಸ್ ಎಲ್ಲ ಏನ್ ಪರ್ಚೇಸ್ ಮಾಡಿದ್ರು? ಫರ್ನಿಚರ್. ಅದಕ್ಕೆ ಫರ್ನಿಚರ್ ಬರ್ತಾ ಇದೆ, ಫರ್ನಿಚರ್ ಅಕೌಂಟ್. ಯಾರು ಕೊಡ್ತಾ ಇದಾರೆ? ಸಿದ್ದೇಶ್ವರ. ಸೊ ಸಿದ್ದೇಶ್ವರ ಅಕೌಂಟ್. ಇನ್ನ ಲಾಸ್ಟ್ ಜರ್ನಲ್ ಎಂಟ್ರಿ, ಸ್ಯಾಲರಿ ಅಕೌಂಟ್, ಸ್ಯಾಲರಿ ಔಟ್ ಸ್ಟ್ಯಾಂಡಿಂಗ್ ಅಂತ ಹೇಳ್ತಾರೆ. ಔಟ್ ಸ್ಟ್ಯಾಂಡಿಂಗ್ ಸ್ಯಾಲರಿ ಅಂದ್ರೆ ಏನ್ ಹೇಳಿ ನೋಡಿ? ಸ್ಯಾಲರಿ ಪೇಮೆಂಟ್, ಪೇಯ್ಡ್ ಸ್ಯಾಲರಿ ಅಂತ ಜರ್ನಲ್ ಎಂಟ್ರಿ ಏನ್ ಕೊಡ್ತೀರಾ? ಸ್ಯಾಲರಿ ಅಕೌಂಟ್ ಬಿಟ್ಟು ಕ್ಯಾಶ್ ಅಕೌಂಟ್. ಔಟ್ ಸ್ಟ್ಯಾಂಡಿಂಗ್ ಅಂದ್ರೆ ಅರ್ಥ ಏನು? ಇನ್ನು ಕೊಟ್ಟಿಲ್ಲ, ಇವತ್ತಲ್ಲ ನಾಳೆ ಕೊಡ್ತೀವಿ. ಹಾಗಾದ್ರೆ ಕೊಡ್ಬೇಕು ಅಲ್ವಾ? ಯಾರು ಕೊಡ್ಬೇಕು? ಲ್ಯಾಂಡ್ ಲಾರ್ಡ್ ಗೆ ಕೊಡ್ಬೇಕು, ಓನರ್ ಗೆ ಕೊಡ್ಬೇಕು. ಆದ್ರೆ ಸ್ಯಾಲರಿ ಅದು ಸಾರಿ ಸ್ಯಾಲರಿ ಎಂಪ್ಲಾಯಿ ಅಲ್ವಾ ಅದು? ಸಾರಿ ಇಲ್ಲಿ ಸ್ಯಾಲರಿ ನಾನು ರೆಂಟ್ ಅನ್ಕೊಂಡ್ಬಿಟ್ಟೆ, ಐ ಆಮ್ ವೆರಿ ಸಾರಿ. ಪರವಾಗಿಲ್ಲ, ನಾನು ಇನ್ನೊಂದು ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸ್ಯಾಲರಿ ಅಕೌಂಟ್ ಬಿಟ್ಟು ಔಟ್ ಸ್ಟ್ಯಾಂಡಿಂಗ್ ಸ್ಯಾಲರಿ ಅಕೌಂಟ್ ಅಂತ ಮಾಡ್ತೀವಿ. ಯಾರಿಗೆ ಕೊಡ್ಬೇಕು ನಾವು? ಎಂಪ್ಲಾಯಿಗೆ ಕೊಡ್ಬೇಕು. ಇನ್ನು ಕೊಟ್ಟಿದೀವ? ಕೊಟ್ಟಿಲ್ಲ, ಇವತ್ತಲ್ಲ ನಾಳೆ ಕೊಡ್ಬೇಕಾಗುತ್ತೆ, ಕರೆಕ್ಟಾ? ಸೊ ಎಕ್ಸ್ಪೆನ್ಸಸ್ ಈ ವರ್ಷದ್ದೆ, ಈ ತಿಂಗಳದ್ದೆ, ಆದ್ರೆ ಇನ್ನೂ ಕೊಟ್ಟಿಲ್ಲ. ಅದಕ್ಕೆ ಫಸ್ಟ್ ಎಕ್ಸ್ಪೆನ್ಸಸ್ ಅಂತ ತೋರಿಸೋಣ. ಇನ್ನೂ ಕೊಟ್ಟಿಲ್ಲದೆ ಇರೋದ್ರಿಂದ ಅದನ್ನ ಔಟ್ ಸ್ಟ್ಯಾಂಡಿಂಗ್ ಸ್ಯಾಲರಿ ಯಾರು ಕೊಡ್ಬೇಕು ಅಂತ ತೋರಿಸ್ತಾ ಇದ್ದೀವಿ. ಅರ್ಥ ಆಯ್ತಾ? ಇಷ್ಟು ಜರ್ನಲ್ ಎಂಟ್ರೀಸ್ ಆಯ್ತು. ಇದನ್ನ ಗ್ರೂಪಿಂಗ್ ಮಾಡಬೇಕಾದ್ರೆ ಫಸ್ಟ್ ಕ್ಯಾಶ್ ನ ಕ್ಯಾಶ್ ಇನ್ ಹ್ಯಾಂಡ್ ಅಕೌಂಟ್ ಅಲ್ಲಿ, ಸ್ವರೂಪ್ ಕ್ಯಾಪಿಟಲ್ ನ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ, ಎಸ್ ಬಿ ಐ ಬ್ಯಾಂಕ್ ನ ಬ್ಯಾಂಕ್ ಅಕೌಂಟ್ ಅಲ್ಲಿ, ಪರ್ಚೇಸಸ್ ನ ಪರ್ಚೇಸ್ ಅಕೌಂಟ್ ಅಲ್ಲಿ. ಸುಮಾಗೆ ನಾವು ಸೇಲ್ ಮಾಡಿದ್ವಿ, ಸಂಡ್ರಿ ಡೆಟಾಲ್ಸ್ ಆಗ್ತವೆ, ಯಾಕೆಂದ್ರೆ ಕ್ರೆಡಿಟ್ ಅಲ್ಲಿ ಸೇಲ್ ಮಾಡಿದ್ವಿ. ಸೇಲ್ಸ್ ಸೇಲ್ಸ್ ಅಕೌಂಟ್, ಸೇಲ್ಸ್ ರಿಟರ್ನ್ ಸೇಲ್ಸ್ ಅಕೌಂಟ್, ಡಿಸ್ಕೌಂಟ್ ಅಲೌ ಮಾಡಿದೀವಿ ಸುಮಾಗೆ. ಇನ್ಡೈರೆಕ್ಟ್ ಎಕ್ಸ್ಪೆನ್ಸಸ್, ಸ್ಟೇಷನರಿ ಇನ್ಡೈರೆಕ್ಟ್ ಎಕ್ಸ್ಪೆನ್ಸಸ್, ರೆಂಟ್ ಇನ್ಡೈರೆಕ್ಟ್ ಎಕ್ಸ್ಪೆನ್ಸಸ್, ಡ್ರಾಯಿಂಗ್ಸ್ ಕ್ಯಾಪಿಟಲ್ ಅಕೌಂಟ್. ಯಾರ ಕ್ಯಾಪಿಟಲ್? ಸ್ವರೂಪ್ ಕ್ಯಾಪಿಟಲ್ ಅಕೌಂಟ್ ಆಗುತ್ತೆ. ನೆಕ್ಸ್ಟ್ ಫರ್ನಿಚರ್ ಇಸ್ ಅ ಫಿಕ್ಸ್ಡ್ ಅಸೆಟ್. ಸಿದ್ದೇಶ್ವರ, ನಾವು ಫರ್ನಿಚರ್ ನ ಪರ್ಚೇಸ್ ಮಾಡಿದ್ವಿ ಸಿದ್ದೇಶ್ವರದಿಂದ, ಸಂಡ್ರಿ ಕ್ರೆಡಿಟರ್ ಆಗ್ತಾನೆ. ಸ್ಯಾಲರಿ ಇನ್ಡೈರೆಕ್ಟ್ ಎಕ್ಸ್ಪೆನ್ಸಸ್, ಔಟ್ ಸ್ಟ್ಯಾಂಡಿಂಗ್ ಸ್ಯಾಲರಿ ಪರ್ಸನಲ್ ಅಕೌಂಟ್. ಏನಂತ ಹೇಳ್ತೀವಿ? ಪರ್ಸನಲ್ ಅಕೌಂಟ್ ಅಂತ ಆಗ್ತದೆ. ಇಟ್ ಈಸ್ ಎ ಪರ್ಸನಲ್ ಅಕೌಂಟ್. ಅರ್ಥ ಆಗ್ತಿದ್ಯಾ? ಇಷ್ಟು ಮಾಡಿದ್ರೆ ನೋಡ್ರಪ್ಪ ಪರ್ಫೆಕ್ಟ್ ಆಗ್ತದೆ.